ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ಹೊಸದುರ್ಗ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಕಾಂಕ್ಷಿಯಾಗಿ ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿನ ಜನದ ಕಷ್ಟ ಸುಖ ನೋಡಿ ನಾನು ಒಂದು ಏನು ಸೇವೆ ಮಾಡಬೇಕು ಅಂತ ಒಂದು ಆಸೆ ಬಂದಿದೆ. ನಾನು ಇಲ್ಲಿ ಲೋಕಲ್ಲಿ ಹುಟ್ಟಿ ಬೆಳೆದು ರೈತರ ಮಗನಾಗಿ ಬಂದಿರೋದ್ರಿಂದ ನನಗೂ ಇಲ್ಲಿ ಜನದ ಕಷ್ಟ ಸುಖ ಗೊತ್ತು. ಈ ಗೊತ್ತಾಗಿರೋದ್ರಿಂದ ಇಲ್ಲಿ ಬೆಳವಣಿಗೆ ನೋಡಿ ನಾವೊಬ್ಬ ಬಂದು ಇಲ್ಲಿ ಒಳ್ಳೆ ಸೇವೆ ಮಾಡೋಣ ಅಂತ ಒಂದು ಉತ್ಪೃಕ್ಷವಾಗಿ ಬಂದಿದ್ದೀನಿ. ಸೊ ಹೊಸದುರ್ಗದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಬಯಸ್ತಾ ಇದ್ದೀನಿ. ಮುಂದಿನ ನಮ್ಮ ಜನ ಸಹಕಾರ ಕೊಡ್ತಾರೆ ಅಂತ ಇಲ್ಲೆಲ್ಲ ನಾವು ಒಂದು ಬಯಸ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಒಂದು ಮನವಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ನನಗೆ ಈ ಸಾರಿ ಒಂದು ಅವಕಾಶಕ್ಕೆ ಇಲ್ಲೇನು ಬಂದಿದ್ದೀನಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಕ್ಕೆ, ಪಾದಾರ್ಪಣೆ ಮಾಡಿ ಅದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ ನಾವು ನನ್ನ ನಾಳೆ ಒಂದು ವಿಶೇಷ ಏನು ಅಂತಂದ್ರೆ, ನನ್ನ ಬರ್ಥ್ಡೇ ಇದೆ 18/6/1966. ಸೊ ನನ್ನ ಬರ್ಥ್ಡೇ ಇವತ್ತಿಗೆ ಮತ್ತೆ 56 ವರ್ಷ ಆಗಿದೆ. ನಾನು ಒಂದು ಇದರಿಂದ ಒಂದು ಹಿನ್ನೆಲೆಯಲ್ಲಿ ನಮ್ಮದೇ ಆದ ಒಂದು ಹೋಬಳಿ ಹೆಬ್ಬಳ್ಳಿ ಪಂಚಾಯತಿಗೆ ಎಲ್ಲ ಶಾಲಾ ಮಕ್ಕಳಿಗೆ ಸ್ಕೂಲ್ಗೆ ನಾವು ಯಾಕೆ ನಿಂದೆಲ್ಲ ಒಂದು ಆ ಬ್ಯಾಗಿನ ಒಂದು ಅರ್ಹತೆ ಇರಲಿಲ್ಲ, ಈಗ ಇದು ನೋಡ್ತಾ ಇದ್ದೀವಿ. ಆ ಒಂದು ನೋಡ್ಬಿಟ್ಟು ಆ ಮಕ್ಕಳಿಗೆಲ್ಲ ಬ್ಯಾಗ್ಸ್ ಒಂದು ಸುಮಾರು ಒಂದು 500-550 ಮಕ್ಕಳು ಬದಿ ಸೇರ್ಕೊಂತ ಆಗುತ್ತೆ ಆ ಟೋಟಲಿ. ಅಷ್ಟು ನಮ್ಮ ಹೆಬ್ಬಳ್ಳಿ ಪಂಚಾಯತಿ ಆ 7-8 ಹಳ್ಳಿಗಳು ಬರುತ್ತೆ, ಆ ಹಳ್ಳಿಗಳಿಗೆ ಎಲ್ಲ ಮಕ್ಕಳಿಗೆ ಹೋಗಿ ಒಂದು ಬ್ಯಾಗ್ ವಿತರಣೆ ಮಾಡೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ನಾನು ಬರ್ಥ್ಡೇ ವಿಶೇಷಗೋಸ್ಕರ. ಈ ರೈತಾಪಿ ಕುಟುಂಬದಿಂದ ಬಂದು ಆ ಒಂದು ಆ ಹಿಂದಿನ ಒಂದು ಓದಿದ ಒಂದು ಲಕ್ಷಣಗಳು ನಮಗೆ ಭಾಳ ಕಣ್ ತುಂಬಿದೆ. ನೋಡಿದೀವಿ ಹಿಂದೆಲ್ಲ ಹೆಂಗೆ ಕಷ್ಟ ಇತ್ತು, ನಾವು ಸ್ಕೂಲಿಗೆ ಹೋಗೋದು ನಡ್ಕೊಂಡು ಹೋಗೋದು. ಆ ಅಂಥ ಸ್ಕೂಲಲ್ಲಿ ನಾವು ಓದಿ ನಮ್ಗೆ ಆ ಕಷ್ಟದ ಪ್ರಕಾರ ಬೆಳೆದು ಬೆಂಗಳೂರಿಗೆ ಹೋಗಿ ನಮ್ಮ ಸಾಧಾರಣವಾಗಿ ಜೀವನ ಮಾಡಿ ಇವತ್ತು ಯಾವುದೋ ಒಂದು ವೃತ್ತಿ ಧರ್ಮ ಮಾಡಿ ನಮ್ಮ ಬೆಳವಣಿಗೆಯಲ್ಲಿ ತೊಡಸ್ಕೊಂಡಿದ್ದೀವಿ. ಆ ತೊಡಸ್ಕೊಂಡಿರೋ ಒಂದು ಇದನ್ನು ಈಗ ಒಂದು ಉನ್ನತವಾದ ಒಂದು ಇಲ್ಲಿ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಆ ಇದನ್ನು ತೋರಿಸ್ಬೇಕು, ಜನದ ಸೇವೆ ಮಾಡಬೇಕು, ಆ ಹಿಂದೆ ಪಟ್ಟಿರೋ ಕಷ್ಟ ಸುಖಗಳನ್ನೆಲ್ಲ ಇಲ್ಲಿ ಹಂಚ್ಕೋಬೇಕು. ಇಲ್ಲಿನ ಮಕ್ಕಳುಗಳಿಗೆ ಈಗ ನಾನು ಅದೇ ಸ್ಕೂಲಿಗೆ ಈಗೇನು ಮಕ್ಕಳಿಗೆ ಕೊಡಬೇಕು ಅಂದೆಲ್ಲ ಅದನ್ನು ನೋಡಿರೋ ಒಂದು ಒಂದು ಕಷ್ಟ ಸುಖನ ಈ ಮಕ್ಕಳುಗಳಿಗೆ ಹಂಚ್ಕೊಂಡಾಗ ಆಗುತ್ತೆ ಅಂತ ಆ ಬ್ಯಾಗ್ಸ್ ವಿತರಣೆ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಯಲ್ಲಿ ಈ ಜನದ ಒಂದು ಈ ನಮ್ಮ ಕ್ಷೇತ್ರದ ಜನತೆಗೆ ಒಂದು ಈ ಸ್ಕೂಲ್ಗಳೇ ಆಗಲಿ ಇನ್ನೊಂದೇ ಆಗಲಿ ಆ ಥರ ಏನು ಬಂದರೆ ನಾನು ಅದಕ್ಕೆ ಸಹ ಕೈ ಜೋಡಿಸ್ತೀನಿ. ಹಾಗೆ ನಮ್ಮೂರಲ್ಲೇ ಒಂದು ಹೈಸ್ಕೂಲ್ ಇದೆ, ಈಗ ಒಂದು ಒಂದು 2 ರೂಮ್ನ ಕಟ್ಸ್ಕೊಡ್ಲಿಕ್ಕೆ ಪ್ಲಾನ್ ಮಾಡ್ತಾಯಿದ್ದೀನಿ. ಇದೇ ಒಂದು ಬರ್ಥ್ಡೇ ಇದರಿಂದ ನಾಳೆಯಿಂದ ಸೋಮವಾರ ಚಾಲನೆ ಮಾಡ್ತಾ ಇದ್ದೀನಿ. ಅದೇ ಆದ ಒಂದು ಇದರಲ್ಲಿ ತುಂಬಿನಕೆರೆಯಲ್ಲಿ ಒಂದು ದೇವಸ್ಥಾನದ ಒಂದು ಇದು ಇದೆ, ಒಂದು ತಿಂಗಳು ಪೂಜೆ ಇದೆ, ಅದಕ್ಕೂ ಸಹ ಭಾಗಿಯಾಗ್ತಾ ಇದ್ದೀನಿ. ಆ ಭಾಗಿಯಾಗಿ ನನ್ನ ಸೇವೆನ ಸಲ್ಲಿಸ್ತಾ ಇದ್ದೀನಿ. ಸಂಜೆ ಒಂದು ನನ್ನ ಬರ್ಥ್ಡೇನ ಇಲ್ಲೇ ಎಲ್ಲ ಸ್ನೇಹಿತರ ಜೊತೆಗೆ ಪಾಪ ಭಾಳ ಎಲ್ಲ ಇಲ್ಲೇ ಜೊತೆ ಮಾಡೋಣ ಅಂತ ಈ ಸಾರಿ ಹೊಸದುರ್ಗ ಕ್ಷೇತ್ರದಲ್ಲೇ ಮಾಡಿ ಅಂತ ಇಷ್ಟಪಡ್ತಿದ್ದಾರೆ. ಆ ಒಂದು ಇಷ್ಟದ ಪ್ರಕಾರ ನಾನು ಇಲ್ಲಿ ಸಂಜೆ ಚೌಟ್ರಿನಲ್ಲಿ ನನ್ನ ಕಾರ್ಯಕ್ರಮ ಒಂದು ಬರ್ಥ್ಡೇ ಕಾರ್ಯಕ್ರಮ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ನನ್ನ ಸ್ನೇಹಿತರೆಲ್ಲರೂ ಇದಕ್ಕೆ ಒಗ್ಗೂಡಿ ಸಹಕರಿಸಬೇಕಾಗಿ ನನ್ನ ಒಂದು ವಿನಂತಿ. ಇದು ವಿಧಾನಸಭೆ ಕ್ಷೇತ್ರದ ಜೊತೆಗೆ ನೆಕ್ಸ್ಟ್ ಆಕಾಂಕ್ಷೀಯ ಒಂದು ಅನ್ನೋ ಒಂದು ಇದರಿಂದನೂ ನನಗೆ ಜನರ ಇದು ಬೆಂಬಲ ಬರಲಿ ಅಂತ ಇದೊಂದು ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲ ಆಶೀರ್ವಾದ ನಮಗಿರಲಿ, ಎಲ್ಲ ಸಮಾಜದ ಬಂಧುಗಳು ಇದಕ್ಕೆ ಒಂದು ಕೈ ಜೋಡಿಸ್ಬೇಕು. ಓಂಕಾರಪ್ಪನವರು ಈಗ 45 ವರ್ಷದಿಂದ ನಮ್ಮದೇ ಗ್ರಾಮದವರು ಅತ್ಯಂತ ಕಡು ಕಷ್ಟದಿಂದ ಇವತ್ತು ಬೆಂಗಳೂರಿಗೆ ಜೀವನ ಮಾಡಿ ಅಲ್ಲೇ ಹೆಬ್ಬಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಬೆಂಗಳೂರಿಗೆ ಹೋಗಿ ಅತ್ಯಂತ ಅವರು ನಿಷ್ಠಾವಂತರಾಗಿ ದುಡಿಮೆ ಮಾಡ್ಕೊಂಡು ಇವತ್ತು ಅತ್ಯಂತ ಉನ್ನತವಾಗಿ ಬಂದರೆ ಇವತ್ತು ನಾಳೆ ಅವರ ಹುಟ್ಟುಹಬ್ಬ. ಅದರ ಪ್ರಯುಕ್ತ ಬಡ ಮಕ್ಕಳಿಗೆ ಹಿಂದೆ ಅವ್ರು ನೋಡಿರೋ ಸ್ಕೂಲ್ ಬ್ಯಾಗ್ ಕಾಣಕ್ಕೆ ಶಕ್ತಿ ಇರಲಿಲ್ಲ ಅವರು ಓದೋಂಥ ಕಾಲದಾಗೆ. ಅದಕ್ಕೆ ನಾಳೆ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ 7 ಹಳ್ಳಿಗಳಿಗೆ ಎಲ್ಲ ಮಕ್ಕಳಿಗೂ 1ನೇ ಕ್ಲಾಸಿಂದ ಹೈಸ್ಕೂಲ್ವರೆಗೆ ಎಲ್ಲ ಮಕ್ಕಳಿಗೂ ಸ್ಕೂಲು ಬ್ಯಾಗನ್ನು ವಿತರಣೆ ಮಾಡೋದ್ರ ಮುಖಾಂತರ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂತಾರೆ. ಅದೇ ರೀತಿ ಏನು ನಾಳೆ ಈಗ ಹೈಸ್ಕೂಲ್ ಇನ್ನೇ ಯಾರೋ ಮಾತಾಡಿದ್ರೆ ಹೆಬ್ಬಳ್ಳಿಗೆ ಸ್ಕೂಲ್ ಬೀಳಂಗಾಗುತ್ತೆ ಹೈಸ್ಕೂಲು ಅಂತೇಳಿ
ಅದಕ್ಕೆ ನಾಳೆ ಈ ವಾರ ಅದಕ್ಕೆ ಎರಡು ರೂಮ್ಗಳನ್ನ ಕಟ್ಟಕ್ಕೆ ವ್ಯವಸ್ಥೆ ಈ ವಾರಲೇ ಶುರು ಮಾಡ್ತಿದ್ದಾರೆ ಈ ಸೋಮವಾರನೇ ಅಂತ ವ್ಯಕ್ತಿತ್ವವನ್ನು ಹೊಂದಿರೋ ವ್ಯಕ್ತಿ ಓಂಕಾರಪ್ಪನವರು ಅವರ ಬಡತನ ಗೊತ್ತು ರೈತರ ಕಷ್ಟ ಗೊತ್ತು ಸಾಮಾನ್ಯ ಜೀವಿಗಳು ಕೂಲಿಗರು ಶ್ರಮಿಕರ ಕಷ್ಟ ಜೀವನ ಅತ್ಯಂತ ಹತ್ತಿರದಿಂದ ನೋಡಿದ್ದಾರೆ ಯಾರು ಓಂಕಾರಪ್ಪನವರು ಆದರೆ ಇವತ್ತಲ ನಡೆಯ ಇದ್ದಿನ ರಾಜಕೀಯ ಉದ್ಯೋಗಗಳನ್ನು ನೋಡಿ ನಾವು ಯಾಕೆ ಈಗ ದೇವರು ನಮಗೆ ಕೊಡೋದನ್ನು ಎಲ್ಲದನ್ನು ಕೊಟ್ಟರೆ ಒಂದು ಐದು ವರ್ಷಗಳ ಕಾಲ ಅವಕಾಶ ಕೊಟ್ಟರೆ ದೀನ ದಲಿತರ ಬಡವರ ಕಾರ್ಮಿಕರ ಸೇವೆಯನ್ನು ಏನು ಮಾಡಬೇಕು ಅಂತೇಳಿ ಇವತ್ತು ಭಗವಾನಪ್ಪಣ ಮಾಡ್ಕೊಂಡರೆ ಅದಕ್ಕೆ ತಾಲೂಕಿನ ಎಲ್ಲ ಜನತೆ ಅವ್ರ ಆಶೀರ್ವಾದ ಮಾಡ್ತಾರೆ ನಂಬಿಕೆ ಐತೆ ಯಾಕಂದ್ರೆ ನಾವು ಈ 40 ವರ್ಷದಿಂದ ಸಾರ್ವಜನಿಕವಾಗಿ ನಾವು ಎಲ್ಲ ಎಲ್ಲ ಇದ್ದೀವಿ 35 ವರ್ಷ ಕಾಲ ಜೆ ಡಿ ಎಸ್ನಾಗಿದ್ವಿ 10 ವರ್ಷ ಬಿ ಜೆ ಪಿಗಿದ್ವಿ 77 ವರ್ಷ ಪದಾರ್ಪಣೆ ಮಾಡಿದರು ಆದ್ರೂ ನಾವು ಯಾವುದೇ ಒಂದು ಯಾವುದೇ ಅಮಿಷ ಇಲ್ಲದಲ್ಲ ನಮಗೆ ಯಾವುದೇ ಆಸೆ ಇಲ್ಲ ಒಂದು 5 ವರ್ಷ ಕಾಲ ಆಶೀರ್ವಾದ ಮಾಡಿದರೆ ತಾಲೂಕನ್ನು ಹೆಂಗೆ ಅಭಿವೃದ್ಧಿ ಮಾಡ್ಬೋದು ಯಾವ ರೀತಿ ಆಡಳಿತ ಮಾಡ್ಬೋದು ಅಂತ ಒಂದು ಸಂದೇಶ ಕೊಡಬೇಕು ಅನ್ನೋ ಒಂದು ಒಳ್ಳೆ ನಾವು ದೇವದೇವಸ್ಥೆಯಿಂದ ಪದಾರ್ಪಣೆ ಮಾಡ್ತಾಯಿದ್ದೀವಿ ಆದ್ದರಿಂದ ತಾಲೂಕಿನ ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ನಮಗೈತೆ ಆ ನಂಬಿಕೆ ಉಳಿಸಿದ್ದೆ ಆದರೆ ಅವು ಆಶೀರ್ವಾದ ಮಾಡಲೇಬೇಡಿ ಸೇವೆ ಮಾಡಬೇಕು ಅಂತ ಬಂದಿದ್ದೀವಿ ನಮ್ಮ ಶಕ್ತಿ ಮೀರಿ ಇವಾಗ ಹೇಳಿದ್ರು ಅವರು ನಾವೊಂದು 3-4 ಸ್ಕೂಲನ್ನು ದತ್ತು ತಗೊಂಡು ಮಕ್ಕಳನ್ನು ಬಡ ಹುಡುಗರು ಏನಾದರೂ ಓದ್ಸಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ನಿಟ್ಟಲ್ಲಿ ಅವ್ರು ಮಾಡ್ತಾರೆ ಅದರಿಂದ ಎಲ್ಲರೂ ಆಶೀರ್ವಾದ ಮಾಡ್ತಾರಂತ ನಂಬಿಕೆ ಐತೆ ನಾವು ಬಿ ಜೆ ಪಕ್ಷದಿಂದಲೇ ಸ್ಪರ್ಧೆ ಮಾಡ್ತೀವಿ ನಾವು ಅವಕಾಶ ಆಗುತ್ತೆ ಅಂತ ನಂಬಿಕೆ ಐತೆ ಮಾಡ್ತೀವಿ ನಾವು ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ